ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಆಕ್ಟಿವೇಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಸೂರು ದಸರಾನಲ್ಲಿ ಅಂಬಾರಿ ಬರುವಂಥ ಆನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಮೈಸೂರು ದಸರಾ ಅಂದರೆ ಯಾರಿಗೆ ತಾನೇ ಇಷ್ಟರ ಹೇಳಿ ಹೇಳಿ ಅದರಲ್ಲೂ ಮೈಸೂರು ದಸರಾದ ಮುಖ್ಯ ಆಕರ್ಷಣೆಯಾಗಿರೋ ಜಂಬೂ ಸವಾರಿಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಆ ಜಂಬೂ ಸವಾರಿ ಆದರೆ ಈ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡು ಅಂಬಾರಿ ಬರುವಂಥ ಆನೆಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ನಿಜ ಹೇಳಬೇಕಂದ್ರೆ ಮೊದಲನೇ ಸಾರಿ ಅಂಬಾರಿ ಒತ್ತಿದ್ದು ದ್ರೋಣ ಅನ್ನೋ ಆನೆ ಆಮೇಲೆ ಅಂಬಾರಿ ಹೊರಬೇಕಾಗಿದ್ದು ಅರ್ಜುನ ಅನ್ನೋ ಆನೆ ಆದರೆ ಅರ್ಜುನನ ಬದಲು ಬಲರಾಮನಿಗೆ ಅಂಬಾರಿ ಹೊರ ಅವಕಾಶ ಕೊಡ್ತಾರೆ ಅರ್ಜುನನಿಗೆ ಅಂಬಾರಿ ಹೊರ ಅವಕಾಶನ ಕೊಡೋದಿಲ್ಲ ಹಾಗೆ ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ ಸೊ ಈ ವಿಡಿಯೋದಲ್ಲಿ ಈ ಕಾರಣವಾದರೂ ಏನು ಮತ್ತು ಅದರ ಜೊತೆಗೆ ಇಲ್ಲಿನವರೆಗೆ ಅಂಬಾರಿಯನ್ನು ಒತ್ತಂಥ ದ್ರೋಣ ಬಲರಾಮ ಮತ್ತು ಅರ್ಜುನನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಸೊ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಆಗಲೇ ಇಂಥ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ನ ನಿಮಗಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿನವರೆಗೂ ಅಂಬಾರಿಯನ್ನು ಒತ್ತಂಥ ಮೂರು ಪ್ರಮುಖ ಆನೆಗಳೆಂದರೆ ದ್ರೋಣ ಬಲರಾಮ ಮತ್ತು ಅರ್ಜುನ ಮೊದಲನೇದಾಗಿ ದ್ರೋಣನ ಬಗ್ಗೆ ತಿಳ್ಕೊಳ್ಳೋಣ ದ್ರೋಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತಾರನೇ ವರ್ಷದಲ್ಲಿ ಈ ಆನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಒಂದು ಕೆಡ್ಡ ಕಾರ್ಯಾಚರಣೆ ಮುಖಾಂತರ ಈ ಆನೆಯನ್ನು ಸೆರೆ ಹಿಡಿತಾರೆ ಸ್ಟಾರ್ಟಿಂಗ್ನಲ್ಲಿ ಈ ಆನೆಯನ್ನು ಶಿವಮೊಗ್ಗದಲ್ಲಿ ಮರ ಸಾಗಿಸೋದಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತಾರೆ ಈ ಆನೆಯ ಮಾವುತನ ಹೆಸರು ದೊಡ್ಡಪ್ಪಾಜಿ ಇದಾದ ಮೇಲೆ ದ್ರೋಣ ಮೈಸೂರಿನ ದಸರಾದಲ್ಲಿ ಅಂಬಾರಿ ಹೊರೋದಕ್ಕೆ ಶುರು ಮಾಡುತ್ತೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೂ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಈ ಆನೆ ಅಂಬಾರಿ ಹೊತ್ತು ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದ್ರೋಣ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮರದಲ್ಲಿರೋ ಎಲೆಗಳನ್ನು ತಿನ್ನೋದಕ್ಕೆ ತನ್ನ ಸೊಂಡಿಲಿನಿಂದ ಮರದ ಕೊಂಬೆನ ಎಳಿತಾನೆ ಆದರೆ ಅದರ ಜೊತೆ ವಿದ್ಯುತ್ ತಂತಿ ಇರೋದ್ರಿಂದ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪತ್ತಾನೆ ಆದರೆ ದ್ರೋಣನ ಮಾವುತ ಹೇಳೋ ಪ್ರಕಾರ ದ್ರೋಣನಂತೆ ಆನೆ ಹಿಂದೆ ಹುಟ್ಟಿರಲಿಲ್ಲ ಮುಂದೆ ಹುಟ್ಟೋದು ಇಲ್ಲ ಅಂತಾರೆ ಯಾಕಂದರೆ ದ್ರೋಣ ತನ್ನ ಮಾವುತನಾದ ದೊಡ್ಡಪ್ಪಾಜಿಯ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳ್ತಾ ಇರಲಿಲ್ವಂತೆ ಎಲ್ಲದಕ್ಕೂ ಮಿಗಿಲಾಗಿ ದ್ರೋಣನಿಗೆ ತುಂಬ ಬುದ್ಧಿ ಇತ್ತಂತೆ ಯಾವುದನ್ನೇ ಆಗಲಿ ಅವನು ಬೇಗ ಕಲ್ತ್ಕೊಳ್ತಾ ಇದ್ದಂತೆ ಉದಾಹರಣೆಗೆ ಒಂದು ವೇಳೆ ಜಂಬೂ ಸವಾರಿಯಲ್ಲಿ ಅಂಬಾರಿ ಎಡಕ್ಕೋ ಅಥವಾ ಬಲಕ್ಕೋ ಬಾಗಿದ್ರೆ ಅದನ್ನು ದ್ರೋಣ ಸರಿ ಮಾಡ್ಕೊಳ್ತಾ ಇದ್ದಂತೆ ಇದಾದ ಮೇಲೆ ಅಂದರೆ ದ್ರೋಣನ ಸಾವಿನ ನಂತರ ಬಲರಾಮ ಅಂಬಾರಿ ಹೊರೋದಕ್ಕೆ ಶುರು ಮಾಡ್ತಾನೆ ಆದರೆ ಅರ್ಜುನ ಅಂಬಾರಿ ಓಡಬೇಕಾಗಿತ್ತು ಆದರೆ ಅರ್ಜುನನಿಗೆ ಅಂಬಾರಿ ಓಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದು ಯಾಕೆ ಅಂತ ನಾನು ನಿಮಗೆ ಮುಂದಕ್ಕೆ ತಿಳಿಸ್ತೀನಿ ಸೊ ಬಲರಾಮ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಆನೆಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೋಮವಾರಪೇಟೆಯ ಕಟ್ಟೆಪುರ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ ಈ ಆನೆಯ ಮಾವುತನ ಹೆಸರು ತಿಮ್ಮ ಬಲರಾಮ ಮೈಸೂರು ದಸರಾನಲ್ಲಿ ಅಂಬಾರಿ ಓಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೂ ಸತತವಾಗಿ ಹದಿಮೂರು ವರ್ಷಗಳ ಕಾಲ ಬಲರಾಮ ಅಂಬಾರಿ ಹೊತ್ತು ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಾನೆ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಲರಾಮ ಅಂಬಾರಿ ಹೊರೋದ್ರಿಂದ ನಿವೃತ್ತಿ ಪಡಿತಾನೆ ಇದಕ್ಕೆ ಕಾರಣ ಬಲರಾಮನಿಗಿರುವ ಆರೋಗ್ಯದ ತೊಂದರೆ ಹಾಗೂ ದಿನೇ ದಿನೇ ಬಲರಾಮನ ತೂಕ ಕಮ್ಮಿ ಆಗ್ತಾ ಇರೋದು ಸೊ ಎರಡು ಸಾವಿರದ ಹನ್ನೆರಡರಿಂದ ಅರ್ಜುನ ಅನ್ನೋ ಆನೆ ಅಂಬಾರಿ ಹೊರ ಜವಾಬ್ದಾರಿಯನ್ನು ತಗೊಳ್ಳುತ್ತೆ ಆದರೆ ಬಲರಾಮನಿಗೂ ಮುಂಚೆನೆ ಅಂಬಾರಿ ಅವರ ಜವಾಬ್ದಾರಿಯನ್ನು ಅರ್ಜುನ ತಗೊಳ್ಬೇಕಾಗಿತ್ತು ಆದರೆ ಈ ಅವಕಾಶ ಅರ್ಜುನನಿಗೆ ಸಿಗೋದಿಲ್ಲ ಯಾಕಂದರೆ ದ್ರೋಣನ ಸಾವಿನ ನಂತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಜುನ ಬಹುದ್ದೂರ್ ಅನ್ನೋ ಆನೆ ಹಾಗೂ ಅದರ ಮಾವುತ ಅಣ್ಣಯ್ಯನ ಜೊತೆ ನದಿಗೆ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಆಗ ರಸ್ತೆ ದಾಟುವಾಗ ವಾಹನಗಳ ಹಾರನ್ ಶಬ್ದಕ್ಕೆ ಭಯ ಬಿದ್ದು ಓಡೋದಕ್ಕೆ ಶುರು ಮಾಡುತ್ತೆ ಆಗ ಅಣ್ಣಯ್ಯ ಕೆಳಗೆ ಬೀಳ್ತಾನೆ ಮತ್ತು ಅರ್ಜುನ ಅಣ್ಣಯ್ಯನ ತಲೆ ಮೇಲೆ ತನ್ನ ಕಾಲಿಟ್ಟು ತುಳಿದು ಬಿಡ್ತಾನೆ ಆಗ ಅಣ್ಣಯ್ಯ ಸಾವನ್ನಪ್ಪತ್ತಾನೆ ಸೊ ಆಗ ಜನರು ಒಬ್ಬ ವ್ಯಕ್ತಿಯನ್ನು ಕೊಂದಂಥ ಈ ಆನೆ ಪವಿತ್ರವಾದ ಅಂಬಾರಿಯನ್ನು ಒರೋದಕ್ಕೆ ಯೋಗ್ಯವಲ್ಲ ಅಂತ ಜನರು ತೀರ್ಮಾನ ಮಾಡ್ತಾರೆ ಸೊ ಆಗ ಅರ್ಜುನನ ಬದಲು ಬಲರಾಮನಿಗೆ ಅಂಬಾರಿ ಹೊರುವಂಥ ಜವಾಬ್ದಾರಿಯನ್ನು ಕೊಡ್ತಾರೆ ಆದರೆ ಈಗ ಬಲರಾಮನಿಗೆ ಆರೋಗ್ಯದ ಸಮಸ್ಯೆ ಇರೋದರಿಂದ ಅರ್ಜುನನಿಗೆ ಈಗ ಅಂಬಾರಿ ಒರುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸೊ ಅಂಬಾರಿ ಯಾರೇ ಹೊರಲಿ ಮೈಸೂರು ದಸರಾ ಮೈಸೂರು ಅರಮನೆ ಹಾಗೂ ಜಂಬೂ ಸವಾರಿ ಇವೆಲ್ಲ ನೋಡೋದಕ್ಕೆ ಸುಂದರ ಅತಿ ಸುಂದರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನೇನ ಹೊರಡ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮೊಂದಿಗೆ ಇದ್ದದ್ದು ನಾನು ನಿಮ್ಮ ಶ್ರೀನಾಥ್ ನಾಯಕ್ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ